ಬ್ರಿಟಿಷರ ವಿರುದ್ಧ ತಿರುಗಿ ಬಿತ್ತು ಬ್ರಿಟಿಷರು ಎಚ್ಚೆತ್ತುಕೊಂಡ್ರು ಹೀಗಾಗಿ ಸ್ವತಂತ್ರ ಕೊಡುವಂಥ ಚಿಂತನೆಯನ್ನು ಪ್ರಾರಂಭ ಮಾಡಿ ಅನಾಮಧೇಯ ಸ್ವತಂತ್ರ ಹೊರಗಾಟರ ಸಂಖ್ಯೆ ಸಾವಿರಾರಿದೆ ಯಾರೂ ಕೂಡ ಅವರ ಬಗ್ಗೆ ಚಿಂತನೆಯನ್ನು ಮಾಡಿಲ್ಲ ಯಾರೂ ಕೂಡ ಇತಿಹಾಸದಲ್ಲಿ ಅವ್ರನ್ನ ಬರೀಲಿಲ್ಲ ಇತಿಹಾಸದ ಪುಟಗಳ ಅಲ್ಲಿ ಹುದಿಗಿ ಹೋಗಿದ್ದಾರೆ ಸ್ವತಂತ್ರ ಹೋರಾಟ ಅದರ ಪೂರ್ವ ಅದರ ನಂತರದ ಇತಿಹಾಸವನ್ನು ನಾವು ನೋಡಿದಾಗ ನಿಜವಾದಂಥ ಸ್ವತಂತ್ರ ಸೇನಾಗೆ ಸೇನಾನಿಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಅಂಥದ್ರಲ್ಲಿ ಕದಂಬಾಡಿ ರಾಮೇಗೌಡರು ಕೂಡ ಒಬ್ಬರು ಇಂಥವರು ಸಾವಿರಾರು ಜನ ಕರ್ನಾಟಕದಲ್ಲಿ ನೂರಾರು ಜನ ಇದ್ದಾರೆ ನನಗೊಂದು ಬಾಬಾ ಸಾಹೇಬ್ ಅಂತ ಭಾಳ ಜನ ಹೆಸರು ಕೇಳಿಲ್ಲ ಬ್ರಿಟಿಷರಿಗೆ ಸಿಂಹ ಸಪ್ನಾಗಿದೆ ಗಲ್ಲಿಗೇರಿಸಿದ್ರು ಮಹಾದೇವ ದೇವರು ಅಂತ ತಾವ್ಯಾರು ಕೇಳಿದ್ರು ಕೇಳಿದ್ರ ಯಾವ ರೀತಿ ಕದಂಬ ರಾಮೇಗೌಡರು ರೈತರಾಗಿ ಹೋರಾಟ ಮಾಡಿದ್ರು ಮಹಾದೇವ ದೇವರು ಬಿಜಾಪುರ್ ಬಾಗಲಕೋಟೆ ಬೆಳಗಾಂ ಜಿಲ್ಲೆಯಲ್ಲಿ ಸಿಂಹಸಾಪನರಾಗಿ ಬ್ರಿಟಿಷರ ಟ್ರೆಜರಿ ಸುಮಾರು ಮೂರು ವರ್ಷ ಟ್ರೆಜರಿ ಮೂಮೆಂಟೇ ಆಗದಂತೆ ತಡೆ ಹಿಡಿದು ಸಂಪೂರ್ಣವಾಗಿ ಹತೋಟಿಯನ್ನು ಪಡ್ಕೊಂಡಿದ್ರು ಯಾರು ಗೊತ್ತಿದೆಲ್ಲ ಒಬ್ಬ ಹನ್ನೆರಡು ವರ್ಷದ ಬಾಲಕ ನಾರಾಯಣ ಅಂತ ನಾರಾಯಣ್ ಡೋಣಿ ಹಾಲು ಮತಕ್ಕೆ ಸೇರಿದವನು ಹನ್ನೆರಡು ವರ್ಷದ ಬಾಲಕ ವೇದ್ ಒಂದು ನಿಮಿಷ ಹನ್ನೆರಡು ವರ್ಷದ ಬಾಲಕ ಬಂಧುಗಳೇ ಒಂದೇ ಮಾತ್ರ ಹೇಳಬೇಡ ಅಂತ ಬ್ರಿಟಿಷರು ಹೇಳಿದರು ನಾನು ಹೇಳಿ ತಿರ್ತೀನಿ ಅಂತ ಹನ್ನೆರಡು ವರ್ಷದ ಬಾಲಕ ಎರಡು ತಾಸು ಒಂದೇ ಮಾತ್ರ ಹೇಳಿದ್ದಕ್ಕಾಗಿ ಅವನಿಗೆ ನೇರವಾಗಿ ಎದಿಗೆ ಗುಂಡು ಹೊಡೆದ್ರು ಹನ್ನೆರಡು ವರ್ಷದ ಬಾಲಕನಿಗೆ ಅವನಿಗೆ ಯಾವ ಕಲ್ಪನೆ ಇದೆ ನಾನು ಯಾರು ಲೀಡರ್ ಆಗಬೇಕು ಅದು ಆಗಬೇಕು ಹೋರಾಟಗಾರಬೇಕು ಅಂತ ಯಾವ ಕಲ್ಪನೆ ಇದೆ ಹನ್ನೆರಡು ವರ್ಷದ ಬಾಲಕನಿಗೆ ಕೇವಲ ದೇಶಭಕ್ತಿ ಒಂದೇ ಅವನಿಗೆ ಸ್ಫೂರ್ತಿ ಕೇವಲ ದೇಶಭಕ್ತಿ ಒಂದೇ ಅವನಿಗೆ ಸ್ಫೂರ್ತಿ ಈ ಥರದ ಕಥೆಗಳು ನೂರಾರು ಇದ್ದಾವೆ ಬಂಧುಗಳೇ ಇವತ್ತು ಮಂಗಳೂರಿನ ಜನಕ್ಕೆ ಈ ಒಂದು ಸ್ಮಾರಕದ ಎಲ್ಲ ಅಧ್ಯಕ್ಷ ಸಮಿತಿ ಸದಸ್ಯರಿಗೆ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಈ ಭಾಗದ ಎಲ್ಲ ನಾಯಕರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಳೆದ ಹೋದ ಇತಿಹಾಸವನ್ನು ಹುಡುಕಿಕೊಟ್ಟಿದ್ದೀರಿ ಮರ್ತ ಹೋದ ವೀರ ಕದಂಬ ರಾಮೇಗೌಡ್ರನ್ನ ನೆನಪು ಮಾಡಿಕೊಟ್ಟಿದ್ದೀರಿ ಮತ್ತು ಈ ಥರದ ಸಾವಿರಾರು ಅನಾಮಧೇಯ ಹೋರಾಟಗಾರರ ಬಗ್ಗೆ ನಮಗೆ ಮರು ಚಿಂತನೆ ಮಾಡಕ್ಕೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಸಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ